ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಅಪ್ಪ ಅಮ್ಮ ಊರಿಗೆ ಹೋಗ್ತಾ ಇರೋದು. ನಾನು ನನ್ನ ಅಕ್ಕ ಇಬ್ಬರು ಊರಲ್ಲೇ ಇದ್ವಿ. ನನ್ನ ಕಸಿನ್ದು ನಮ್ಮ ಕಸಿನ್ದು ಮದುವೆ ಇತ್ತು, ದಟ್ಸ್ ವೈ ಅವ್ರು ಬರ್ತಾಯಿದ್ರು ಊರಿಗೆ. ಅವ್ರು ಬಂದಾದಮೇಲೆ ನಂಗೆ ತುಂಬ ಖುಷಿಯಾಯಿತು, ಬಿಕಾಸ್ 2 months ಆದಮೇಲೆ ಬಂದಿದ್ದಾರೆ ಅಂತ. ಡೋನಟ್ಸ್ ಎಲ್ಲ ತಂದಿದ್ರು, ಡೋನಟ್ಸ್ ಸ್ವೀಟ್ಸ್ ಚೆನ್ನಾಗಿ ತಿಂದ್ವಿ. ಆಮೇಲೆ ಅವರು ಎಷ್ಟೋ 2 months ಆದಮೇಲೆ ಬಂದಿದ್ದರು ಅಂತ ತುಂಬಾ ಖುಷಿ ಆಗ್ತಿತ್ತು ನನಗಂತೂ. ಸೊ ಬಂದು ನಾವೆಲ್ಲ ತಿಂದ್ವಿ. ಆಮೇಲೆ ಫ್ರೈಡೇ ಅವ್ರ ಮನೆಗೆ ಹೋಗಿದ್ವಿ. ಬಟ್ ಅವ್ರ ಮದುವೆ ಇದ್ದಿದ್ದು ಸಂಡೇ. ಸೊ 2 days ಮುಂಚೆನೇ ಹೋಗಿದ್ವಿ. ಆಮೇಲೆ ಅಲ್ಲಿ ನಾವು ಒಂದು ಬೆಟ್ಟಕ್ಕೂ ಹೋಗಿದ್ವಿ, ಅಂದರೆ ಒಂದು ದೇವಸ್ಥಾನ. ಸೊ ಅವ್ರ ಊರಿರೋದು ಬೆಟ್ಟದಪುರದಲ್ಲಿ. ನಾವು 2 days ಮುಂಚೆ ಬಂದಿದ್ದು ಯಾಕೆಂದರೆ ನನ್ನ ಕಸಿನ್ಸ್ ಎಲ್ಲ ಇರ್ತಾರೆ ಅವ್ರ ಜೊತೆ ಆಟ ಆಡೋದು ಅಂತ. ಇಲ್ಲಿ ಅರ್ಶಿನದ ಶಾಸ್ತ್ರ ಆಗಿ ಎಲ್ಲ ಇದು ಮಾಡ್ತಿದ್ರು, ರೆಡಿ ಮಾಡ್ತಿದ್ರು. ಸೊ ಈಗ ಅರ್ಶಿನದ ಸಮಥಿಂಗ್ ಇತ್ತು. ಇದು ಒನಕೆಗೆಲ್ಲ ಪೂಜೆ ಮಾಡ್ತಿದ್ರು, ಎಲ್ಲ ಒನಕೆ ಕುಟ್ತಾ ಇದ್ರು ಎಲ್ಲರೂ. ಸೊ ಹಳ್ಳಿ ಸೈಡೆಲ್ಲ ಈ ಥರನೇ ಮಾಡೋದು. ಅದು ಯಾರೋ ಗೊತ್ತಿಲ್ಲ, ಯಾರೋ ಕರೆದ್ರು ನನ್ನ ಅಕ್ಕಂಗೂ ಹೋಗಿ ಕುತ್ಕೋ ಅಂತ, ಅದಕ್ಕೆ ಅವಳು ಹೊಡೋಗಿ ಕುತ್ಕೊಂಬಿಟ್ಲು. ಆಮೇಲೆ ಅವ್ರ ಮದುವೆಗೆ ಎಲ್ಲರೂ ಕಾಯಿ ತುಂಬ್ತಾ ಇದ್ವಿ. ಅಲ್ಲಿ ಬ್ಲೂ ಕಲರ್ ಶರ್ಟ್ ಹಾಕ್ಕೊಂಡಿರೋರು ಅವರು ನಮ್ಮ ಕಸಿನ್ ಅಣ್ಣ. ಸೊ ಇಲ್ಲಿ ಎಲ್ಲರಿಗೂ ಚಪಾತಿ ಮಾಡ್ತಾಯಿದ್ರು, ಐ ಮೀನ್ ಅದು ಹಪ್ಪಳ ಮಾಡ್ತಿದ್ರು. ನನ್ನ ಅಜ್ಜಿ ಕೂಡ ಅಲ್ಲಿ ಕೂತಿದ್ರು. ಆಮೇಲೆ ಹಾಗೆ ನಮ್ಮ ಕಸಿನ್ದು ಒಂದು ಬರ್ಡೇನೂ ಇತ್ತು, ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ನಾವು. ಸೊ ಇದು ಸ್ಯಾಟರ್ಡೇ, ಚೌಟ್ರಿಗೆ ಹೋಗೋ ದಿನ. ಸೊ ಹುಡುಗಿನೆಲ್ಲ ಒಳಕ್ಕೆ ಆಚೆ ಕರ್ಕೊಂಡು ಹೋಗ್ತಾ ಇರೋದು ಎಲ್ಲ ಮಾಡ್ತಿದ್ವಿ. ಸೊ ಆ ಮದುವೆ ಹೆಣ್ಣೆ ನಮ್ಮ ಕಸಿನ್ ಅಕ್ಕ. ಸೊ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ದೇವಸ್ಥಾನ ಆದಮೇಲೆ ಎಲ್ಲರೂ ಚೌಟ್ರಿಗೆ ಹೋಗ್ತಿದ್ವಿ. ಸೊ ಚೌಟ್ರಿಗೆ ಹೋಗಿ ಆಯಿತು. ಸೊ ಇದು ಮದುವೆ ದಿನ ಸಂಡೇ. ಇವರು ನಮ್ಮಮ್ಮನ ದೊಡ್ಡಪ್ಪ. ಸೊ ಊಟ ಮಾಡ್ತಿದ್ವಿ, ಅದನ್ನು ನಮ್ಮಮ್ಮ ಎಲ್ಲ ವೀಡಿಯೋ ಮಾಡಿದ್ದಾರೆ. ಸೊ ಅಲ್ಲಿ ನಾವು ನಮ್ಮ ಕಸಿನ್ಸ್ ಜೊತೆ ಕೂತಿದ್ವಿ. ಬಟ್ ಅಮ್ಮ ಅವರು ಅವ್ರ ಕಸಿನ್ಸ್ ಜೊತೆ ಕೂತಿದ್ರು. ಸೊ ಇವಾಗ ಚೌಟ್ರಿಯಿಂದ ಹೆಣ್ಣು ಕರ್ಸ್ ಅಂದರೆ ಹೆಣ್ಣು ಮನೆ ಕರೆಸ್ತಾಯಿದ್ರು. ಆವಾಗ ಇಂಚರ ಅಕ್ಕ ಅಂತ ಅವರು ಅವ್ರ ಕಸಿನ್ ಅಕ್ಕ ಅವರು. ಸೊ ಅವ್ರು ಅಳ್ತಾಯಿದ್ರು. ಆಮೇಲೆ ಅಲ್ಲೇ ಇಂಚರ ಅಕ್ಕ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಬಂದಿದ್ವಿ. ಅಲ್ಲಿ ಬೆಕ್ಕಿತ್ತು ರಾಕಿ ಅಂತ, ಐ ಮೀನ್ ಬೆಕ್ಕಿತ್ತಲ್ಲ ನಾಯಿ ರಾಕಿ ಅಂತ, ಮತ್ತು ಬೆಕ್ಕು ಆಯಿತು. ಆಮೇಲೆ ನಮ್ಮದು ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಅಮ್ಮ ಮತ್ತೆ ವಾಪಸ್ ಮನೆಗೆ ಕರ್ಕೊಬಂದರು. ಸೊ ಮನೆಯಿಂದ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದ್ವಿ, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲ ಲಗೇಜು ತುಂಬಿಕೊಂಡು ಊರಿಗೆ ಹೋಗ್ತಾ ಇದ್ವಿ. ಅವಾಗ ಬೇಜಾರಾಗ್ತಾ ಇತ್ತು, ಇನ್ನೊಂದು ಸ್ವಲ್ಪ ದಿನ ಇರ್ಬೋದಿತ್ತಲ್ಲ ಅಂತ. ಆಮೇಲೆ ಮನೆಗೆ ರೀಚ್ ಆಗಬೇಕಾಗಿತ್ತು, ಸ್ವಲ್ಪ ಟ್ರಾಫಿಕ್ ಆಗಿತ್ತು, ನಾ ಆಲ್ರೆಡಿ ಬಂದೇ ಆಗಿತ್ತು. ಆಮೇಲೆ ಎಷ್ಟೊಂದು ಲಗೇಜ್, ನಾವೇನಾದರೂ ಹೋದರೆ ತಾತ ಅಜ್ಜಿ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚ್.